ನೋಡಿ ಇಲ್ಲಿ ಎರಡು ಬೆಲ್ಟ್ ಕಾಣಿಸ್ತಿದೆ, ಇಲ್ಲೊಂದು ಇಲ್ಲೊಂದು. ಸೊ ಈ ಎರಡು ಬೆಲ್ಟ್ ಅನ್ನು ಬಿಚ್ಚಿಬಿಟ್ಟು ಕ್ಲೀನ್ ಮಾಡ್ತಾರೆ ಇವಾಗ. ಈ ಪೋರ್ಷನ್ ಎಲ್ಲ ಫುಲ್ ಒಂಥರ ಸೌಂಡ್ ಕೈ 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 ಅಂತ ಇದೆ, ಗಲೀಜ್ ಕುತ್ಕೋಬಿಟ್ಟು. 100% ಚಾರ್ಜ್ ಮಾಡಿ 85% 85 kilometers ಅಂತ ಇತ್ತು ಅಂದ್ರು, ನಿಮ್ಗೊಂದು 80 kilometers ಸಿಗುತ್ತೆ ಅಷ್ಟೇ ಈಕೋ ಮೋಡಲ್ಲಿ. ಇಲ್ಲೇ ಸರ್ವಿಸ್ ಮಾಡೋದು, ಬಟ್ ನಮಗೆ ರೆಕಾರ್ಡ್ ಮಾಡೋಕ್ಕೆಲ್ಲ ಕೊಡಲ್ಲ. ಈ ಸಲ ಸೀರಿಯಸ್ ಆಗಿ ತುಂಬಾ ಕಮ್ಮಿ ಆಯ್ತು, ನನಗೆ ಶಾಕ್ ಆಗೈತೆ. ಎಷ್ಟು ಹೇಳಿ? ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಟೈಟಲ್ ತಮ್ಮನ್ನ ಎಲ್ಲ ನೋಡಿರ್ತೀರ ಆಲ್ರೆಡಿ, ನಿಮಗೆ ಗೊತ್ತಾಗಿರುತ್ತೆ ಈ ಥರ ನಾ ಸರ್ವಿಸ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ನಾರ್ಮಲಾಗಿ ಪ್ರತಿ ಸಲ ಸರ್ವಿಸಿಗೆ ಬಿಡಬೇಕಾದ್ರೆ ಲೈಕ್ ಒಬ್ಬನೇ ಹೋಗ್ತಾ ಇದ್ದೆ ಒಂದು ಗಾಡೀಲಿ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಸ್ಸಲ್ಲಿ ಬಂದು ಮತ್ತೆ ಇನ್ನೊಂದ್ಸಲಿ ಹೋಗ್ಬೇಕಾ ಬಸ್ಸಲ್ಲಿ ಹೋಗಿ ಎಲ್ಲ ಸರ್ಕಸ್ ಮಾಡ್ತಾ ಇದ್ದೆ ಫುಲ್ ಹೆವಿಯಾಗಿ. ಸೊ ಈ ಸಲ ಬೇಡ ಸರ್ಕಸ್ ಎಲ್ಲ ಮಾಡೋದು, ನಮ್ಮ ವರುಣ್ ಪಟೇಲ್ ಅವನ್ನ ಕರ್ಕೊಂಡು ಹೋಗೋಣ, ಕಾಸ್ವರ್ಡ್ ಕನ್ನಡ ಅವನ್ನ ಕರ್ಕೊಂಡು ಹೋಗಿ ಜೊತೆ ಎರಡು ಗಾಡಿಲಿ ಹೋಗ್ಬಿಟ್ಟು ಒಂದು ಗಾಡಿ ಬಿಟ್ಬಿಟ್ಟು ಇನ್ನೊಂದು ಗಾಡೀಲಿ ಬರೋಣ ಅಂತ. ಸೊ ಈ ಸಲ ಸರ್ವಿಸಲ್ಲಿ ಏನೇನು ಮಾಡಿಸ್ತೀನಪ್ಪ ಏತರ್ಗೆ ಅಂದರೆ, ತುಂಬಾ ಲೈಕ್ ಹೆವಿ ಪ್ರಾಬ್ಲಮ್ಸ್ ಎಲ್ಲ ಬಂದಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನನ್ನ ಏತರ್ ತೊಗೊಂಡು 1 year ಆಗಿದೆ. ಸೊ 1 year ಓನರ್ಶಿಪ್ ರಿವ್ಯೂನ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲ ಕಮೆಂಟ್ ಮಾಡಿ, ಓನರ್ಶಿಪ್ ರಿವ್ಯೂ ಬೇಕು ಅಂತ. ಒಂದು ವರ್ಷದಲ್ಲಿ ಏತರ್ ಹೆಂಗೆಲ್ಲ ಪರ್ಫಾರ್ಮ್ ಮಾಡ್ತು, ಹೆಂಗೆಲ್ಲ ಇದೆ, ಚೆನ್ನಾಗಿದೆಯಾ, ತೊಗೋಬೋದಾ, ಒಂದು ವರ್ಷ ಆದಮೇಲೆ ಎಲೆಕ್ಟ್ರಿಕ್ ಗಾಡಿ ಹೆಂಗಿರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಒಂದು ಡೀಟೇಲ್ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್. ಸೊ ಇವಾಗ ಲೈಕ್ ಮೂರನೇ ಸರ್ವಿಸ್ ಬಂದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಲೈಕ್ 15,000-16,000 ಕೊಡಬೇಕಾಗಿತ್ತು, ಈಗ 17,000 ಸಮಥಿಂಗ್ ಏನೋ ಆಗಿದೆ. ಒಂದು 2,000 ಜಾಸ್ತಿ ಓಡಿಸ್ಬಿಟ್ಟಿದ್ದೀನಿ, ಬಟ್ ಪರವಾಗಿಲ್ಲ, ಆರಾಮಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಬಟ್ ತುಂಬ ಪ್ರಾಬ್ಲಮ್ಸ್ ಎಲ್ಲ ಇದೆ ಲೈಟ್ ಲೇಡಾಗಿ ಚಿಕ್ಕ ಚಿಕ್ಕದಾಗಿ, ಅದು ಸರ್ವಿಸ್ ಮಾಡಿದಾಗ ಪ್ರತಿ ಸಲ ಸರಿ ಹೋಗ್ಬಿಡುತ್ತೆ. ಸೊ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲ ಹೇಳ್ತೀನಿ ಬನ್ನಿ. ಇವಾಗ ನಮ್ಮ ಜೊತೆಯಲ್ಲಿ ವರುಣ್ ಪಟೇಲ್ ಇದ್ದಾರೆ. ಹಾಯ್ ಹೇಳಿ ಬ್ರೋ. ಹಾಯ್ ಹಾಯ್ ಹಾಯ್. ಸೊ ಇವಾಗ ನನ್ನ ಬೈಕ್ ಸರ್ವಿಸ್ ಮಾಡಿಸೋದಕ್ಕೆ ಬರೋ, ಒಂದು 5 ನಿಮಿಷ ಬನ್ನಿ ಅಲ್ಲೇ ಅಂದೆ. ಇಲ್ಲ ನನಗೂ ಒಂಚೂರು ಕೆಲಸ ಇದೆ, ಅದನ್ನೂ ಮುಗಿಸ್ಕೊಂಡು ಬಂದ್ಬಿಡೋಣ ಬನ್ನಿ ಅಂತ ಹೇಳೋದು. ಸೊ ಅವ್ರ ಜೊತೆನೇ ಹಂಗೆ ಹೋಗ್ತಾ ಇದೀವಿ. ನಮ್ದು ಕಾರ್ ವಾಶ್ ಮಾಡಿಸ್ಬೇಕು, ಅವರು ಎಲೆಕ್ಟ್ರಿಕ್ ಏತರ್ ಶೋರೂಮ್ ಎದುರುಗಡೆನೆ ರೈನೋ ಡಿಟೇಲಿಂಗ್ ಅಂತ. ನೀವು ಕಾರಲ್ಲಿ ಬರ್ತೀರಾ? ಕಾರಲ್ಲಿ ಬರ್ತೀನಿ. ನಾನು ಏತರ್ ಹಿಂಗೆ ತೊಗೊಂಡೋಗೋದು? ಓ, ನನ್ನ ಬೈಕ್ ಇಟ್ಬಿಡಿ. ಬೈಕ್ ಇಡ್ರಿ. ಓಕೆ. ಏತರ್ ತಗೊಳ್ಳಿ, ನನ್ನ ಕಾರ್ ಹೆಂಗು ವಾಶ್ ಮಾಡಿಸ್ಬೇಕು, ಫುಲ್ ಗಲೀಜಾಗಿದೆ ಮನೆ ಊರಿಗೆ ಹೋಗಿ ಬಂದು. ಓಕೆ. ಹಂಗೆ ಇಬ್ಬರದು ಕೆಲಸ ಒಟ್ಟಿಗೆ ಆಗ್ಬಿಡುತ್ತೆ, ಆಮೇಲೆ ನಿಮ್ಮ ಏತರ್ ಬಿಟ್ಟು ಜೊತೆಗೆ ಬಂದ್ಬಿಡ್ಬೋದು. ಓಕೆ ಬ್ರದರ್. ಸೊ ಇವಾಗ ಬನ್ನಿ, ಬೈಕಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಸರ್ವಿಸ್ ಮಾಡಿಸ್ಬೇಕು, ಏನೇನು ಮಾಡಿಸ್ಬೇಕು ಅವೆಲ್ಲ ಹೇಳ್ತೀನಿ ಬನ್ನಿ. ಸೊ ನಾರ್ಮಲಾಗಿ ಸರ್ವಿಸ್ ಮಾಡಿಸ್ಬೇಕಾದ್ರೆ ಲೈಕ್ ಗಾಡಿ ವಾಶ್ ಮಾಡಿಸ್ಬೇಕು ಅವೆಲ್ಲ ಆ ಥರ ಎಲ್ಲ ಏನಿಲ್ಲ. ಲೈಕ್ ನೀವು ಎವ್ರಿ ಒಂದು ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ, ಲೈಕ್ ತುಂಬ ಗಲೀಜಾಗಿದ್ದಾಗ ಎಲ್ಲ ವಾಶ್ ಮಾಡಿಸಿ ಇಟ್ಕೊಂಡ್ರೆ ಮೇಂಟೆನೆನ್ಸ್ ಅಂತಾರೆ, ಆ ಥರ ಎಲ್ಲ ಚಿಕ್ಕ ಚಿಕ್ಕದಾಗ ಮೇಂಟೆನೆನ್ಸ್ ಎಲ್ಲ ಮಾಡ್ಕೊಳ್ಳಿ, ಲೈಕ್ ಸ್ಮಾಲ್ ಟಿಪ್ಸ್ ಅವೆಲ್ಲ. ಸೊ ನೋಡ್ಬೋದು ನೀವು ಯಾವ ರೇಂಜ್ ಗಲೀಜಾಗಿದೆ ಅಂತ. ಸೊ ನೋಡಿ, ಈ ಫುಲ್ಲು ಗಲೀಜಾಗ್ಬಿಟ್ಟಿದೆ, ಅದು ನಿನ್ನೆ ಮೊನ್ನೆ ಫುಲ್ ಮಳೆ ಇರೋದ್ರಿಂದ, ಆಮೇಲೆ ಇವಾಗ ಮಳೆಗಾಲ ಅಲ್ವಾ, ಸೊ ಅದರಿಂದ ಇವೆಲ್ಲ ಕಾಮನ್ನು. ನೋಡಿ ಇಲ್ಲಿ ಎರಡು ಬೆಲ್ಟ್ ಕಾಣಿಸ್ತಿಲ್ಲ, ಇಲ್ಲೊಂದು ಇಲ್ಲೊಂದು. ಸೊ ಈ ಎರಡು ಬೆಲ್ಟ್ ಅನ್ನು ಬಿಚ್ಚಿಬಿಟ್ಟು ಕ್ಲೀನ್ ಮಾಡ್ತಾರೆ ಇವಾಗ. ಅದಾದ್ಮೇಲೆ ಈ ಬೆಲ್ಟ್ ಅಷ್ಟೇ ಫುಲ್ ಗಲೀಜಾಗ್ಬಿಟ್ಟಿದೆ, ಮತ್ತೆ ಇಲ್ಲೆಲ್ಲ ಫುಲ್ಲು ಸಸ್ಪೆನ್ಷನ್ ನೋಡಿ, ಸಸ್ಪೆನ್ಷನ್ ಎಲ್ಲ ಫುಲ್ ಗಲೀಜಾಗಿದೆ ಅಂತ ನೋಡಿ, ಇದೆ ಸಸ್ಪೆನ್ಷನ್. ಸೊ ಫುಲ್ ಗಲೀಜಾಗಿದೆ. ಅದಾದ್ಮೇಲೆ ಈ ಕಡೆ ಬ್ರೇಕ್ ಪ್ಯಾಡ್ಸ್ ಅಥವಾ ಬರ್ತೀವಿ ಅಂದ್ರೆ ಅದನ್ನು ಅಷ್ಟೇ ಫುಲ್ ಗಲೀಜಾಗ್ಬಿಟ್ಟಿದೆ. ಸೊ ಸದ್ಯಕ್ಕೆ ಬ್ರೇಕ್ ಹಿಡಿದೆಲ್ಲ ಕುಯ್ 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 ಅಂತ ಸೌಂಡ್ ಬರುತ್ತೆ. ಬ್ರೇಕ್ ಪ್ಯಾಡ್ಸ್ ಎಲ್ಲ 90% ಹೋಗ್ಬಿಟ್ಟಿದೆ. ಸೊ ಬ್ರೇಕ್ ಪ್ಯಾಡ್ಸ್ ಹೊಸದ ಹಾಕ್ಸ್ಬೇಕು, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ 90% ಹೋಗ್ಬಿಟ್ಟಿದೆ, 100% ಹೋಗ್ಬಿಟ್ಟಿದೆ. ಬರೀ ಬ್ರೇಕ್ ಪ್ಯಾಡ್ ಬಂದ್ಬಿಟ್ಟು ಒಂದು 5,000 kilometers ಅಷ್ಟೇ ಬರೋದು. ಲೈಕ್ ನಾರ್ಮಲ್ ಆಗಿ ನಮ್ಮ ರಾಯಲ್ ಎನ್ಫೀಲ್ಡ್ ಅದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಅದೇ ಥರನೇ ಇದಕ್ಕೂ ಯೂಸ್ ಮಾಡ್ತಾರೆ. ಬಟ್ ನಂದು ರಾಯಲ್ ಎನ್ಫೀಲ್ಡ್ಗೆ ಮಿನಿಮಮ್ ಒಂದು 8,000-9,000 ವರೆಗೂ ಬಂದೇ ಬರುತ್ತೆ. ನಾನು ಎವ್ರಿ ಸರ್ವಿಸಿಗೆ ಚೇಂಜ್ ಮಾಡಲ್ಲ, ಬಟ್ ಇದರಲ್ಲಿ ತುಂಬಾ ವೇರಿಯಂಟೇರ್ ಇದೆ. ಲೈಕ್ ಡೈಲಿ ಯೂಸ್ ಮಾಡ್ತೀವಿ, ಆಮೇಲೆ ಸಿಟಿ ಯೂಸ್ ಮಾಡ್ತೀವಲ್ಲ, ಸೊ ಅದರಿಂದ ಬ್ರೇಕ್ ಪ್ಯಾಡ್ಸ್ ಎಲ್ಲ ತುಂಬ ಬೇಗ ಹೋಗ್ಬಿಡುತ್ತೆ. ಸೊ ಬ್ರೇಕ್ ಪ್ಯಾಡ್ಸ್ ಫ್ರಂಟ್ ಟು ರೇರ್ ಎರಡೂ ಚೇಂಜ್ ಮಾಡಿಸ್ಬೇಕು. ಆಮೇಲೆ ಮುಂದೆ ಕಡೆ ಸಸ್ಪೆನ್ಷನ್ ಅಂತ ಲೈಟಾಗಿ ಒಂದು ಫುಲ್ ಸೌಂಡ್ ಬರ್ತಾ ಇದೆ. ಲೈಕ್ ಅವಾಗವಾಗಿ ಮಳೆಯಲ್ಲೆಲ್ಲ ಓಡಿಸ್ಬೇಕಾದ್ರೆ ಗೊತ್ತಾಗಲ್ಲ ಹಳ್ಳ ಎಲ್ಲಿರುತ್ತೆ ಅದು ಇದು ಅಂತೆಲ್ಲ. ಸೊ ಇಳಿಸ್ಬಿಟ್ಟಿರ್ತೀವಿ, ಆವಾಗ ಸೌಂಡ್ ಬರ್ತಾ ಇರುತ್ತೆ. ಆಮೇಲೆ ಗಲೀಜ್ ಕುತ್ಕೊಂಡಿರುತ್ತೆ ವಾಶ್ ಮಾಡಿಸ್ಬೇಕಾದ್ರೆ. ನಾನು ಎವ್ರಿ ಒಂದು 500-1,000 kilometers ವಾಶ್ ಮಾಡಿಸ್ತೀನಿ, 2 weeks ಒಂದ್ಸಲಿ ಇಲ್ಲ ತಿಂಗಳಿಗೆ ಒಂದ್ಸಲಿ ಅಂತ. ಬಟ್ ಮಳೆಗಾಲ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಈ ಪೋರ್ಷನ್ ಎಲ್ಲ ಫುಲ್ ಒಂಥರ ಸೌಂಡ್ ಕೈ 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 ಅಂತ ಇದೆ, ಗಲೀಜ್ ಕುತ್ಕೋಬಿಟ್ಟು. ಆಮೇಲೆ ಫ್ರಂಟ್ ಡಿಸ್ಕೂ ಅಷ್ಟೇ ಫುಲ್ ಗಲೀಜ್ ಆಗಿದೆ, ಎಲ್ಲ ಫುಲ್ ಗಾಡಿ ಗಬ್ಬೆದೋಗ್ಬಿಟ್ಟಿದೆ. ಮೊನ್ನೆ ಹಾಯ್ಕೋಬಿಟ್ನಲ್ಲ, ನೋಡಿರ್ಬೋದು ನೀವು, ಮಳೆಗೆ ತುಂಬ ಸ್ಕಿಡ್ ಆಗಿಬಿಟ್ಟು ನಾನು ಬಿದೋಗ್ಬಿಟ್ಟೆ. ಸೊ ಹೆವಿ ಸೈಡೆಲ್ಲ ಸ್ಕ್ರ್ಯಾಚ್ ಆಗಿದೆ, ಅವೇನು ಪರವಾಗಿಲ್ಲ ಬಿಡಿ, ಗಾಡಿ ಅಂದಮೇಲೆ ಸ್ಕ್ರ್ಯಾಚ್ ಇದ್ದೇ ಇರುತ್ತೆ. ಸೊ ನನಗೂ ನಾನು ನೋಡಿ ಬಿದ್ದಿದ ತಕ್ಷಣ ಅದು ಟೈರ್ ಜಾರ್ಬಿಟ್ಟು ಬಿದ್ದಿರೋದು. ನಾರ್ಮಲ್ ಆಗಿ ಮಳೆಯೆಲ್ಲ ಓಡಿಸ್ಬೇಕಾದ್ರೆ ಹುಷಾರಾಗಿದೆ, ಲೈಕ್ ಏತರ ತುಂಬಾ ಸ್ಕಿಡ್ ಆಗುತ್ತೆ, ಟೈರ್ ಎಲ್ಲ ಹೋಗ್ಬಿಟ್ಟಿದೆ. ಟೈರ್ ಎಲ್ಲ ಒಂದು 17,000 ಓಡಿದೆಯಲ್ಲ, ಸೊ ಅದರಿಂದ ಟೈರ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಹೋಗಿದೆ. ಸೊ ಟೈರ್ನು ಚೇಂಜ್ ಮಾಡಿಸ್ಬೇಕು. ರೇರ್ ಟೈರ್ ಒಂದೇ, ಫ್ರಂಟ್ ಏನಿಲ್ಲ, ಫ್ರಂಟ್ ಚೆನ್ನಾಗೇ ಇದೆ, ಬಟ್ ರೇರ್ ಟೈರ್ ಚೇಂಜ್ ಮಾಡಿಸ್ಬೇಕು. ಸೊ ಹೆವಿ ಸ್ಕಿಡ್ ಆಗ್ತಾ ಇದೆ, ಮಳೆ ಬಂದಾಗೆಲ್ಲ ಹುಷಾರಾಗಿ ಓಡಿಸಿ. ಇಷ್ಟು ಇನ್ನೊಂದು ಪ್ರಾಬ್ಲಮ್ ಇದೆ, ಲೈಕ್ ಡಿಸ್ಪ್ಲೇ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ. ಏನು ಗೊತ್ತಾ, ನೋಡಿ ಹಿಂಗೆ ಆನ್ ಮಾಡ್ತೀವಿ, ಒಂದೊಂದ್ಸಲಿ ಡಿಸ್ಪ್ಲೇ ವರ್ಕ್ ಆಗಲ್ಲ. ಲೈಕ್ ತೋರಿಸ್ತೀನಿ ನೋಡಿ, ಇವಾಗ ವರ್ಕ್ ಅದು ಆಗ್ಬೋದು ಹೇಳೋಕ್ಕಾಗಲ್ಲ ನನಗೆ, ಒಂದೊಂದ್ಸಲಿ ಸೀರಿಯಸ್ ಆಗಿ ವರ್ಕ್ ಆಗಲ್ಲ. ಮಳೆ ಬಂದಾಗಂತೂ ಹೆವಿ ಕಷ್ಟ ಕೊಟ್ಬಿಡುತ್ತೆ, ಒದ್ದೆ ಆದಾಗಂತೂ ಸ್ಕ್ರೀನ್ ವರ್ಕೇ ಆಗಲ್ಲ. ಒಂದೊಂದ್ಸಲಿ
ಸೊ ಬನ್ನಿ ಇವಾಗ ಡೈರೆಕ್ಟ್ ಆಗಿ ಜೆಪಿ ನಗರ್ ಸರ್ವಿಸ್ ಸೆಂಟರ್ಗೆ ಹೋಗೋಣ. ಅಲ್ಲಿ ಸರ್ವಿಸ್ ಸೆಂಟರ್ಗೆ ಕೊಟ್ಬಿಟ್ಟು ಸರ್ವಿಸ್ ಮಾಡ್ಸೋಣ, ಅವ್ರು ಏನೇನು ಹೇಳ್ತಾರೆ ಅಂತ ನೋಡೋಣ. ಸೊ ನೋಡಿ ಬಂದು ರೀಚ್ ಆಗಿದ್ದೀವಿ ಇವಾಗ ಏತಾ ಶೋರೂಮ್ಗೆ. ಈಗ ಸರ್ವಿಸ್ ಕೊಡಬೇಕು. ಬ್ಯಾಟ್ರಿ ಎಡ್ಜಿಗೆ ಬಂದ್ಬಿಟ್ಟಿದೆ. ಬ್ಯಾಟ್ರಿ ನೋಡಿದಾಗ ಗೊತ್ತಾಯ್ತು ಲೈಕ್ ಕಂಪ್ಲೀಟ್ ಆಗಿ ಬ್ಯಾಟ್ರಿ ಬ್ಯಾಕಪ್ ಸಹ ಬರ್ತಾ ಇಲ್ಲ ಅಷ್ಟೊಂದು. ಲೈಕ್ ಒಂದು 4-5 ಕಿಲೋಮೀಟರ್ ಎಗ್ ಹೋಗ್ಬಿಡುತ್ತೆ ಪ್ರತಿ ಸಲನು. 100% ಚಾರ್ಜ್ ಮಾಡಿ 85 ಕಿಲೋಮೀಟರ್ಸ್ ಅಂತ ಇತ್ತು ಅಂದ್ರೂ ನಿಮ್ಗೆ ಒಂದು 80 ಕಿಲೋಮೀಟರ್ ಸಿಗುತ್ತೆ ಅಷ್ಟೇ ಇಕೋ ಮೋಡಲ್ಲಿ. ರೈಡ್ ಮಾಡೆಲ್ ಹಾಕೊಂಡ್ರೆ ಇನ್ನೂ ಕಮ್ಮಿ ಹೋಗ್ತಾ ಇದೆ. ಸೊ ಅದೊಂದು ಹೇಳಬೇಕು. ಆಮೇಲೆ ಚಾರ್ಜರ್ ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ. ಚಾರ್ಜರ್ ಹೇಳೋದು ಮರ್ತೋಗ್ಬಿಟ್ಟೆ ಅವಾಗಲೇ ನಿಮ್ಮ ವೀಡಿಯೋದಲ್ಲಿ. ಚಾರ್ಜರ್ ಇದೆಯಲ್ಲ ಅದೊಂದು ಸ್ವಲ್ಪ ಲೇಟಾಗಿ ವರ್ಕ್ ಆಗ್ತಾ ಇಲ್ಲ, ಲೂಸ್ ಕನೆಕ್ಟ್ ಇದೆ. ಆಮೇಲೆ ಪಿಕಪ್ ಸಿಗ್ತಾ ಇಲ್ಲ, ಲೈಕ್ ಗಾಡಿ ಸಡನ್ ಆಗಿ ನುಗ್ತಾ ಇಲ್ಲ. ಸೊ ಅದೊಂದು ಮೇನ್, ಯಾಕಂದ್ರೆ ನನಗೆ ಮೇನ್ ಗಾಡಿ ನುಗ್ಗಬೇಕು, ನನಗೆ ನುಗ್ಗಿಲ್ಲ ಅಂದ್ರೆ ಮಜನೇ ಸಿಗಲ್ಲ. ಸೊ ಅದೊಂದು ಹೇಳ್ಬೇಕು ಇವ್ರಿಗೆ ಲೈಕ್ ಈ ತರ ಆಗ್ತಾ ಇದೆ ಅಂತ. ಸೊ ಬನ್ನಿ ಹೋಗೋಣ. ಏತ ಸರ್ವಿಸ್ ಪ್ಲಾನ್ ತಗೊಳ್ಳೋಣ ಅಂತ ಬಂದೆ. ಲೈಕ್ ಸರ್ವಿಸ್ ಪ್ಲಾನ್ ತಗೋಬೇಕು ಅಂದ್ರೆ ಈ ತರ ಏತದ ಒಂದು ಆ್ಯಪ್ ಬರುತ್ತೆ, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ತರ ಬರುತ್ತೆ. ಈಗ ಸದ್ಯಕ್ಕೆ ನಮ್ಮ ಹತ್ರ ಏತರ್ ಕನೆಕ್ಟ್ ಇದೆ, ಬಟ್ ನನಗೆ ಏತರ್ ಸರ್ವಿಸ್ ಲೈಟ್ ಅಂತ ಬರುತ್ತೆ, ಅದನ್ನ ತಗೋಬೇಕು. ಸರ್ವಿಸ್ ಪ್ಲಾನ್ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ ಅಂದ್ರೆ ಇವಾಗ ಹೇಳ್ತೀನಿ ನೋಡಿ. ಲೈಕ್ ಕನೆಕ್ಟು, ಕನೆಕ್ಟ್ ಪ್ರೋ, ಸರ್ವಿಸ್, ಆಮೇಲೆ ಸರ್ವಿಸ್ ಲೈಟು, ಸರ್ವಿಸ್ ಪ್ರೋ ಅಂತೆಲ್ಲ ಬರುತ್ತೆ. ಸರ್ವಿಸ್ ಲೈಟಲ್ಲಿ ನಿಮಗೆ ಸರ್ವಿಸ್ ಪ್ರೋಗೂ ಸರ್ವಿಸ್ ಲೈಟ್ಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ ಎಲ್ಲ ಆಪ್ಷನ್ಸು ಸೇಮ್ ಇರುತ್ತೆ. ಬಟ್ ಸರ್ವಿಸ್ ಪ್ರೋನಲ್ಲಿ ಅವರೇ ಬಂದು ಮನೆ ಹತ್ರ ತೊಗೊಂಡು ಹೋಗ್ತಾರೆ, ಅದೊಂದೇ ಆಪ್ಷನ್ ಡಿಫ್ರೆನ್ಸ್ ಇರೋದು. ಮಿಕ್ಕಿದೆಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಏನೇನು ಆಪ್ಷನ್ಸ್ ಇರುತ್ತೆ ಅಂತ. ಲೈಕ್ ಇವಾಗ ನಾನು ಸರ್ವಿಸ್ ಲೈಟ್ನ ತೊಗೊಳ್ಳೋಣ ಅಂತಿದ್ದೀನಿ. ಲೈಕ್ 800 ರುಪೀಸ್ ಏನೋ ಆಗುತ್ತೆ, ಸರ್ವಿಸ್ ಪ್ರೋ ಬಂದು 1100 ಏನೋ ಆಗುತ್ತೆ. ಸೊ ಸರ್ವಿಸ್ ಲೈಟ್ನ ತೊಗೊಂಡು ಸರ್ವಿಸ್ ಕೊಡೋಣ ಅಂತಿದ್ದೀನಿ. ನೋಡೋಣ ಇವಾಗ ಸರ್ವಿಸ್ ಹೆಂಗ್ ಮಾಡ್ತಾರೆ, ಏನು ಕತೆ ಅಂತೆಲ್ಲ. ಸೊ blue.ethereenergy ಹೋಗಿ .com ಇದು ಮಾಡ್ಕೊಳ್ಳಿ. ಫಸ್ಟ್ ಅಂತ ಬರುತ್ತೆ, ಹಿಂಗೆ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ, ಇನ್ನು 3 ಕಡ್ಡಿ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಆಗಲ್ಲ. ಆಮೇಲೆ ಮೈ ಅಕೌಂಟ್ ಹೋಗಿ, ಇಲ್ಲಿ ನಿಮ್ಮ ಅಕೌಂಟ್ನ ಸೈನ್ ಇನ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರಿಪ್ಷನ್ಗೆ ಹೋಗಿ, ಸಬ್ಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗುತ್ತೆ, ಮಾಡಿಫೈ ಪ್ಯಾಕ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಯರ್ಲಿ, ಕ್ವಾರ್ಟರ್ಲಿ ಅಂತ ಹಾಕೊಳ್ಳಿ. ಕ್ವಾರ್ಟರ್ ತೊಗೊಳ್ಳಿದ್ದಕ್ಕೆ ಇಯರ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ, ವೇಸ್ಟ್ ಸುಮ್ಮನೆ. ಸರ್ವಿಸ್ ಪ್ರೋ ಅಂತ ಇರುತ್ತೆ, ಸರ್ವಿಸ್ ಲೈಟ್ ಅಂತ ಇರುತ್ತೆ. ನೋಡಿ, ಸರ್ವಿಸ್ ಪ್ರೋಗೂ ಸರ್ವಿಸ್ ಲೈಟ್ಗೂ ಡೋರ್ ಸ್ಟೆಪ್ ಡೆಲಿವರಿ ಒಂದೇ. ಸರ್ವಿಸ್ ಲೈಟ್ ಅಂತ ಕ್ಲಿಕ್ ಮಾಡಿ. ಐ ಡೋಂಟ್ ನೀಡ್ ಎನಿ ವೆಹಿಕಲ್ ಸರ್ವಿಸ್ ಪ್ಯಾಕ್, ಐ ಅದೇ ಬೇಕಾಗಿರೋದು. ಆಮೇಲೆ ಕನ್ಫರ್ಮ್ ಸಬ್ಸ್ಕ್ರಿಪ್ಷನ್ ಅಂತ ಹೊಡೀರಿ. ಏ ಕನ್ಫರ್ಮ್ ಹೋಗ್ರಿ, 800 ರೂಪಾಯಿ ಹೇಳದ್ನಲ್ಲ. ಈ ಥರ ಬರುತ್ತೆ ನೋಡಿ, ಜೋರಾಗ್ತಾ ಇದೆ. ಸೊ ನೋಡಿ, 800 ರುಪೀಸ್ ಆಗುತ್ತೆ ಕ್ರೆಡಿಟ್. ಓ 1000 ರೂಪಾಯಿನಾ? ಟ್ಯಾಕ್ಸ್ 144 ರುಪೀಸ್. ಅಪ್ಪ ದೇವರೇ, ಸುಲಿಗೆ ನಡೀತಾ ಇದೆ ಇಲ್ಲಿ ಜೀವನದಲ್ಲಿ. ಅಷ್ಟೇನೆ, ಲೈಕ್ ನಿಮ್ಮ ಯು ಪಿ ಐ ಹಾಕ್ಬಿಟ್ಟು ಪೇ ಮಾಡ್ಕೊಳ್ಳಿ. ಸೊ ಅದು ಹಾಕ್ಸ್ಕೊಂಡ್ರೆ ಲೈಕ್ ನಿಮಗೆ ಒಂದು ಸ್ವಲ್ಪ ಕಮ್ಮಿ ಬೀಳುತ್ತೆ ಸರ್ವಿಸ್. ನಾರ್ಮಲ್ ಚಾರ್ಜಸ್ ಬಂದ್ಬಿಟ್ಟು ಒಂದು 1000-1500 ಏನೋ ಆಗುತ್ತೆ, ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಸೊ ಇವಾಗ ಸರ್ವಿಸ್ ಒಳಗಡೆ ತೊಗೊಂಡೋಗಿ ಕೊಡ್ತಾ ಇದ್ದೀನಿ, ತೊಗೊಂಡಿದ್ದೀನಿ, ಸಕ್ಸಸ್ಫುಲ್ ಆಗಿದೆ. ಪೇಮೆಂಟು ಮುಗಿದಿದೆ, ಲೈಕ್ ಸರ್ವಿಸ್ ಲೈಟ್ನ ತೊಗೊಂಡಿದ್ದೀನಿ. ನೋಡೋಣ ಈ ಸಲ ಎಷ್ಟು ಬರುತ್ತೆ ಸರ್ವಿಸಲ್ಲಿ ಅಂತ. ಸೊ ಒಳಗಡೆ ಹೋಗ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ಸ್ ಎಲ್ಲ ಹೇಳ್ತೀನಿ. ಮೋಸ್ಟ್ಲಿ ರೆಕಾರ್ಡ್ ಮಾಡೋದಕ್ಕೆ ಕೊಡಲ್ಲ ಅನ್ಕೋತೀನಿ, ಇಲ್ಲೇ ಸರ್ವಿಸ್ ಇರೋದು ನೋಡಿ, ಇಲ್ಲೇ ಸರ್ವಿಸ್ ಮಾಡೋದು. ಬಟ್ ನಮಗೆ ರೆಕಾರ್ಡ್ ಮಾಡೋಕ್ಕೆಲ್ಲ ಕೊಡಲ್ಲ. ನೋಡಿ, ಇನ್ನೊಂದು ಯಾವುದೋ ಗಾಡಿ ಇದೆ, ಯಾವ ರೇಂಜ್ ಗಲೀಜ್ ಮಾಡ್ಕೊ ಬಂದ್ಬಿಟ್ಟವ್ರೆ ಅಂತ ನನ್ಕಿನ ಯಾರಾದ್ರು ನನ್ಕಿನ ಎಕ್ಸ್ಟ್ರಾ ರೈಡರ್ ಇರಬೇಕು. ಸೊ ಇವಾಗ ಜಾಬ್ ಕಾರ್ಡ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ, ಲೈಕ್ ನಾಳೆ ಸಂಜೆ ಕೊಡ್ತಾರಂತೆ. ಈಗ ನಮ್ಮ ವರುಣ್ ಬಾಯ್ ಇಲ್ಲೇ ಇದ್ದಾರೆ, ಗೋಬಿ ತಿಂತಿದ್ದಾರೆ. ರಾಜಾ ಗೋಬಿ ಎಷ್ಟಿದೆ ನೋಡ್ರಿ, ಗೋಬಿ ಒಂದು ಪ್ಲೇಟ್ಗೆ ಎಷ್ಟು ಗೋಬಿ ಕೊಡ್ತಾರೆ ನೋಡಿ. ಆಮೇಲೆ ಜಿಲೇಬಿ ಇದೆ ಇಲ್ಲಿ. ಸೊ ತಿನ್ಕೊಂಡು ಹೊರಡೋದು ಇವಾಗ. ನಾಳೆ ಸರ್ವಿಸ್ ಮಾಡಿಸ್ಕೊಂಡು ಗಾಡಿ ಡಿಲಿವರಿ ತೊಗೊಂಡು ಡೈರೆಕ್ಟ್ ಆಗಿ ಸಿಗ್ತೀನಿ, ಯಾಕಂದ್ರೆ ಅಲ್ಲಿ ಡಿಲಿವರಿ ಮಾಡಬೇಕಾದ್ರೆ ಇಲ್ಲ ಸರ್ವಿಸಿಂದ ಕೊಡಬೇಕಾದ್ರೆ ವೀಡಿಯೋ ಮಾಡೋದು ಕೊಡಲ್ಲ. ಸೊ ಸರ್ವಿಸಿಂದ ಮುಗಿಸ್ಕೊಂಡು ಎಷ್ಟು ಕಾಸ್ಟ್ ಆಯಿತು, ಏನು ಕತೆ, ಎಷ್ಟು ಕಮ್ಮಿಗಾಯಿತು ಅಂತ ಎಲ್ಲ ಹೇಳ್ತೀನಿ. 2000 years later. ಸೊ ಈಗ ಸರ್ವಿಸ್ ಮುಗಿಸ್ಕೊಂಡು ತೊಗೊಂಡು ಬಂದು ಒಂದು 15-20 ದಿನ ಆಗಿದೆ ಸರ್ವಿಸ್ ಎಲ್ಲ ಮುಗಿಸಿ. ದಸರಾ ಎಲ್ಲ ಮುಗಿಸಿ ಪೂಜೆ ಎಲ್ಲ ಇತ್ತಲ್ಲ, ಸೊ ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ದಸರಾ ಆದಮೇಲೆ ಮತ್ತೆ ವೀಡಿಯೋ ಮಾಡೋಣ ಅಂತ ತೊಗೊಬಂದೆ. ಲೈಕ್ ಸರ್ವಿಸಲ್ಲಿ ಏನೇನು ಮಾಡೋದು ಅಂದರೆ, ಲೈಕ್ ಸೀರಿಯಸ್ಸಾಗಿ ತುಂಬಾ ಕಮ್ಮಿ ಅಮೌಂಟ್ ಆಯಿತು. ನನಗಂತೂ ನೋಡಿದ ತಕ್ಷಣ ಶಾಕ್ ಆಗೋದು, ಯಾಕಂದರೆ ಪ್ರತಿ ಸಲ ಸರ್ವಿಸ್ ಕೊಡಬೇಕಾದ್ರೆ 1000-1500 ರೂಪಾಯಿ, 1700 ಎಲ್ಲ ಆಗೋದು. ಬಟ್ ಈ ಸಲ ಸೀರಿಯಸ್ಸಾಗಿ ತುಂಬಾ ಕಮ್ಮಿ ಆಯಿತು, ನನಗೆ ಶಾಕ್ ಆಗೋಯ್ತು. ಎಷ್ಟು ಹೇಳಿ, 1 second, 46 ರುಪೀಸ್ ಆಗಿದೆ ಅಷ್ಟೇ ಬಿಲ್ಲು. ಸೀರಿಯಸ್ಸಾಗಿ ನಿಮಗೂ ಗೊತ್ತು ಏತ ಸರ್ವಿಸ್ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ. ಮೇಂಟೆನೆನ್ಸ್ ಎಲ್ಲ ನೀವೇ ಹೇಳ್ತಾ ಇರ್ತೀವಿ, ಲೈಕ್ 1000 ರುಪೀಸು, 1500 ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಅಂತ. ಲೈಕ್ ಸೊ ನಾರ್ಮಲ್, ಬಟ್ ಎಲೆಕ್ಟ್ರಿಕ್ ಗಾಡಿಗೆ 1500 ರುಪಾಯಿ ತುಂಬ ಜಾಸ್ತಿ ಅಂತ. ಬಟ್ ಈ ಥರ ನೀವು ಸಬ್ಸ್ಕ್ರಿಪ್ಷನ್ ಎಲ್ಲ ತೊಗೊಂಡ್ರೆ 46 ರುಪೀಸು, 46 ರುಪೀಸ್ ಅದು ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ನಿಮ್ಗೆ ಸ್ಕ್ರೀನ್ ಮೇಲೆ ನಾನು ಬಿಲ್ನ ಹಾಕಿರ್ತೀನಿ, ಯಾಕಂದರೆ ಬಿಲ್ ಬಂದು ಮೇಲಲ್ಲಿ ಇದೆ ನನ್ನ ಹತ್ರ. 2 ಸ್ಕ್ರೂ ಮತ್ತು 1 ವಾಷರ್ ಏನೋ ಇದೆ, ಇಷ್ಟಕ್ಕೂ ಸೇರಿ ನಿಮಗೆ 40 ರುಪೀಸ್ ಆಗಿದೆ ಅಷ್ಟೇ. ಲೇಬರ್ ಚಾರ್ಜ್ ಎಲ್ಲ ಏನೂ ಇರಲ್ಲ, 100% ನೋಡಿ. ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಸೀರಿಯಸ್ ಆಗಿ ಸೂಪರ್ ಅಂತಲೇ ಹೇಳ್ಬೋದು. ಸೊ ಈಗ ಗಾಡೀಲಿ ಏನೇನು ಚೇಂಜಸ್ ಮಾಡಿಸಿದ್ದಾರೆ ಅಂದರೆ, 1 ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದ್ದೀನಿ.
ಮುಂದೆಗಡೆ ಚೇಂಜ್ ಮಾಡಿಲ್ಲ, ಒಂದು ಹಿಂದೆಗಡೆ ವೇರ್ ಮಾತ್ರ, ಯಾಕಂದ್ರೆ ರೇರ್ ತುಂಬಾ ವೇರಿಯಂಟ್ ಆಗ್ತಾ ಇರುತ್ತೆ. ಮತ್ತೆ ಫ್ರಂಟ್ ಅಲ್ಲಿ ಒಂದ್ ಸ್ವಲ್ಪ ಡಿಸ್ಪ್ಲೇ ಪ್ರಾಬ್ಲಮ್ ಇತ್ತು, ಮತ್ತೆ ಒಂದ್ ಸ್ವಲ್ಪ ಕರ್ 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 ಅಂತ ಸೌಂಡ್ ಬರ್ತಾ ಇತ್ತು. ಸೊ ಅವೆಲ್ಲ ಇಶ್ಯೂ ಸಾಲ್ವ್ ಆಗಿದೆ. ನಿಮ್ಗೆ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದ್ರಿಂದ ಏನೇನು ಯೂಸ್ ಆಗುತ್ತೆ ಅಂದ್ರೆ, ಒಂದು ನಂತರ ಜಾಸ್ತಿ ಓಡಿಸ್ತಿದ್ದೆ, ಒಂದೇ ತಿಂಗಳಿಗೆ ಒಂದು 2,000, 4,000, 3,000 ಆ ಥರ ಎಲ್ಲ ಓಡಿಸ್ತಿದ್ದೀನಿ ಅಂದ್ರೆ ನಿಮಗೆ ಸಖತ್ ಯೂಸ್ ಆಗುತ್ತೆ. ಯಾಕಂದ್ರೆ ನೋಡಿ, ಈಗ ನಾನು ಈಗ ಲಾಸ್ಟ್ ಮಂತ್ ಸರ್ವಿಸ್ ಮಾಡಿಸಿದೆ, ಇವಾಗ ಮತ್ತೆ 5,000 ಮುಗಿಸಿ ಮತ್ತೆ ಸರ್ವಿಸ್ ಮಾಡಿಸ್ತೀನಿ ಅಂದಾಗ ನಿಮಗೆ ಮತ್ತೆ ಲೇಬರ್ ಚಾರ್ಜ್ ಇರಲ್ಲ. ಸೊ 3 ಮಂತ್ಸ್ ಇರುತ್ತೆ. ಸೊ 3 ಮಂತ್ಸಲ್ಲಿ ನೀವು ಒಂದು 3-4 ಸಲ ಸರ್ವಿಸ್ ಮಾಡಿಸ್ಕೊಬಿಟ್ರೆ ಫುಲ್ ಪೀಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್ವಿಸು ನನಗೆ ಇಷ್ಟೇ ಬೀಳುತ್ತೆ. ಸೊ ಆದ್ದರಿಂದ ತುಂಬಾ ಯೂಸ್ ಆಗುತ್ತೆ. ಲೈಕ್ ನೀವು ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ, ಚೆನ್ನಾಗಿದೆ. ಲೈಕ್ ಪ್ರೋ ತೊಗೋಬೇಡಿ, ಪ್ರೋ ತೊಗೊಂಡ್ರೆ ಓನ್ಲಿ ಒಂದೇ ಚೇಂಜಸ್ಸು, ಮನೆ ಹತ್ರ ಬಂದು ಗಾಡಿ ತೊಗೊಂಡು ಹೋಗ್ತಾರೆ. ನೀವು ನಾರ್ಮಲ್ ಲೈಟೇ ತೊಗೊಂಡ್ರೆ ನೀವೇ ತೊಗೊಂಡೋಗಿ ಕೊಡಬೇಕಾಗುತ್ತೆ. ಸೊ ಈಗ ಸದ್ಯಕ್ಕೆ 20,000ಕ್ಕಿಂತ 2,000 ಕಮ್ಮಿ ಇದೆ, 18,000 ಆಗಿದೆ. ಸೊ ಹೋಗಿ ಅದನ್ನು ಮುಗಿಸಿ ಇನ್ನೊಂದು ತಿಂಗಳಲ್ಲಿ ಸರ್ವಿಸ್ ಕೊಡ್ತೀನಿ. ಕೊಡಬೇಕಾದ್ರೆ ಆ ವಿಡಿಯೋದಲ್ಲೂ ಹೇಳ್ತೀನಿ ಹೆಂಗೆ ಏನು ಎತ್ತ, ನೆಕ್ಸ್ಟ್ ಏನಾದರೂ ಡಿಫ್ರೆಂಟ್ ಆಗಿ ನಾನು ತೊಗೊಂಡ್ಬರ್ತೀನಿ. ಸೊ ಟಿಲ್ ದೆನ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಈ ಥರ ಸಬ್ಸ್ಕ್ರಿಪ್ಷನ್ನ ಯೂಸ್ ಮಾಡಿ ಒಂದು ಕಮ್ಮಿ ಅಮೌಂಟ್ಗೆ ಸರ್ವಿಸ್ ಮಾಡಿಸ್ಕೊಂಡಿದ್ರು ಅದನ್ನು ಕಮೆಂಟ್ ಮಾಡಿ, ಮತ್ತು ಮಾಡಿಸ್ಕೊಂಡಿಲ್ಲ ಅಂದರೆ ಯೂಸ್ ಮಾಡಿ ಹೆಂಗಿತ್ತು ಅಂತ ಅದನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ.